ನನ್ನ ಮಗನಿಗೆ ನಿನ್ನ ಮಗಳು ಇಷ್ಟ ಆಗಿಲ್ವಂತೆ मद्वे बेड़ अंतिदाने हूँ तले कटी नहीं तले कटिया निन्न मग नन्न मगळन्न रिजेक्ट माड्तान अवळागिदक्के ई मूगन मद्वे माड्कोळ्ळोदक्के ओप्पिदाळे निन्न मग मूग अंत गोत्तिद्रु हेण्णु कोडोदक्के नानु ओप्पिदीनि अंतदल्लि कै मुगिदु कण्णु होत्कोंडु ओप्पिगे कोडो बदलु नम्मन्ने रिजेक्ट माड्तीरा वंदंतु कन्फर्म आयितु अवनु बरी मूग अल्ल तले केट्टवनु ಅವನ ಜೊತೆನಲ್ಲಿ ನೀನು ಕೂಡ ನೋಡಿ ರೆಡಿ ನನ್ನ ಏನು ಬೇಕಾದರೂ ಅಲ್ಲ ನನ್ನ ಮಗನ ಮೂಗ ಅನ್ನ ಬೇಡ ಹೇ ಮಾತು ಬರದೇ ಇರೋರಿಗೆ ಮೂಗ ಅಂತ ಹೇಳಿದೆ ನೀನು ಕಿವುಡ ಅಂತಾನೋ ಅವನಿಗೆ ಬಾಯಿ ಇಲ್ಲ ನಿನಗೆ ಬುದ್ಧಿ ಇಲ್ಲ ಅವನು ಏನು ಹೇಳಿದೆ ಅಂದ್ರೆ ನೀನು ಹಾಗೆ ತಲೆ ಅಲ್ಲಾಡ್ತೀಯಲ್ಲ ಈ ಮೂಗನಿಗೆ ಯಾರು ಹೆಣ್ಣು ಕೊಡ್ತಾರೆ ರೆಡಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನನ್ನ ಮಗನ ಮೂಗ ಅಂತ ಕರಿಬೇಡ ಕರೀತೀನಿ ಕಣೋ ನಾನು ಒಬ್ಬನೇ ಅಲ್ಲ जगत एलू करियोदे मूग अंत दय जगड़ी निम् कई मुगे तीन राजुवीर रेड्डी मेले कई मातिया अद मगन वह इंत अवमान सूम्न बिड़तीना नोड़ी नि मोगनिग द्यावर सिक्ता नोड़ी कण्णीर सुरिसिद्रु होटेल उरितर बेंकि आरता इल्ल री नीव रीति नम सहिसकोळ्ळक आगल्ल री नोडक्के आगल्ल तुंबा संकट आगुत्ते इन्नु हेगिरलि शारदा नगलक्ता इरबेका एनु एनु आगे इल्ल अन्नो तर एष्टु वर्षद स्नेह नम्मदु इष्ट वर्षदल्लि ओंदु दिन कूड जगळ आडिरलिल्ल इवत्तु अदु आगोयितु ननगे बेजारिल्ल शारदा होगुवाग अवनु हेळिबिट्टु होदनल्ल निन्न मगनिगे यारु हेण्णु कोडुत्तारे नोडुत्तीनि अंत अदु अदु नन्न चुच्चि चुच्चि कोल्ता इदे
ನಿಜ ರೀ ಆ ನೋವು ನಿಮಗೆ ಎಷ್ಟು ಹಿಂಸೆ ಕೊಡ್ತಾ ಇದೆಯೋ ನನಗೂ ನನ್ನ ಮಗನಿಗೂ ಅಷ್ಟೇ ಹಿಂಸೆ ಕೊಡ್ತಾ ಇದೆ ನೀವೇ ಹೀಗೆ ಸೋತ್ ಬಿಟ್ರೆ ನಮ್ಮ ಧೈರ್ಯ ತುಂಬೋರು ಯಾರು ರೀ ಹೇಳ್ತಾರದ ನನ್ನ ಮಗನಿಗೆ ಬೇರೆ ಹೆಣ್ಣು ಹುಡುಕಲ ಅದ ಬಿಟ್ರೆ ಬೇರೆ ದಾರಿ ಏನಿದೆ ರೀ ಅದ್ರೆ ಶಾರದಾ ನಾನು ನೋಡಿದ ಹೆಣ್ಣನ್ನ ಅವನು ಬೇಡ ಅಂತ ಬಿಟ್ರೆ ತಾನಾಗೆ ಹುಡುಕೊಂಡು ಬಂದ ಸಂಬಂಧನ ಬೇಡ ಅಂತ ಹೇಳಿದಾನೆ ಯಾಕೆ ಬೇಡ ಅಂತ ಅಂತ ಗೊತ್ತಿಲ್ಲ ಅದರ ಬಗ್ಗೆ ನನಗೆ ಬೇಜಾರಿಲ್ಲ ಬಿಡು ಯಾಕೆ ಬೇಡ ಅಂದೆ ಅಂತನೂ ಕೇಳೋದಿಲ್ಲ ನಾನು ನಿನಗೂ ಒಂದು ಕಾರಣ ಹೇಳಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಪರವಾಗಿಲ್ಲ ಅವನ ಮನಸ್ಸಿನಲ್ಲಿ ಹೇಳಬಾರದು ಅಂತನೇ ಇದ್ದರೆ ನಾವು ಯಾಕೆ ಸುಮ್ಮನೆ ಕೆದಕಿ ಕೆದಕಿ ಕೇಳಬೇಕು कारण बेकागे इला बट आई प्रॉमिस यू शारदा अवनिगे इष्ट आगो हुडुगी सिगोवरेगू नानु कायतीनि एंथ अवमान बेकादरू सहिसिकोतीनि अदु याके अवनिगे इष्ट आगो हुडुगी सिगोदिल्ल नानु नोडुतीनि निम्मंत तंदे पडियोदक्के अवन पुण्य माडिदाने री ಅಷ್ಟು ದೊಡ್ಡ ಮಾತಾಡಬೇಡ ಶರದಾ ನಾನು ಧರ್ಮರಾಯ ಅಲ್ಲ ಮಾಡಿದ ತಪ್ಪನ್ನ ತಿದ್ದಿಕೊಳ್ಳತಾ ಇರೋ ಪಾಪಿ ನಾನು ನಿನಗೆ ನಿನ್ನ ಮಗನಿಗೆ ಎಷ್ಟೆಲ್ಲ ನೋವು ಕೊಟ್ಟುಬಿಟ್ಟೆ ನಾನು ಈಗ ಯಾಕೆ ಅದನ್ನೆಲ್ಲ ನೆನೆಸ್ಕೊಳ್ತೀರಾ ಅದನ್ನೆಲ್ಲ ಮರೆತು ನೆಮ್ಮದಿಯಾಗಿರಬಾರ್ದಾ ತಪ್ಪು ಮಾಡುವಾಗ ಅದು ತಪ್ಪು ಅಂತ ಗೊತ್ತಿರುತ್ತೆ ಶರದಾ ಆದರೂ ಅದನ್ನೇ ಮಾಡ್ತಾ ಹೋಗ್ತೀನಿ ನಾನು ಮಾಡ್ತಾ ಇರೋದೇ ಸರಿ ಅಂತ ಸಾಬೀತುಪಡಿಸೋದಕ್ಕೆ ಏನೇನೋ ಸರ್ಕಸ್ಗಳು ಮಾಡ್ತೀವಿ ಆಮೇಲೆ ಪಾಪ ಪ್ರಜ್ಞೆ ಕಾಡೋದು ಶುರುವಾಗುತ್ತಲ್ಲ ಆಗ ರೀ ನೋಡಿ ಎಳೆ ವಯಸ್ಸಿನಲ್ಲಿ ಮಾಡಿದ ತಪ್ಪನ್ನ ಇಳಿ ವಯಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ರೆ ಏನ್ರಿ ಪ್ರಯೋಜನ ಜೀವನ ಅನ್ನೋದು ಒಂದು ನದಿ ಇದ್ದ ಹಾಗೆ ಹಳೆ ನೀರೆಲ್ಲ ಕೊಚ್ಚಿಕೊಂಡು ಹೋಗ್ಲಿ ಈ ಹೊಸ ನೀರು ಹರಿತಾ ಇದೆ ಅದು ಹಾಗೆ ಹರಿತಾ ಇರಲಿ ನನಗೆ ಅಷ್ಟು ಸಾಕ್ರಿ ಅಷ್ಟೇ ಸಾಕಾ ಶರದಾ ಬೇರೆ ಏನು ಬೇಡವಾ ನೋಡು ಇಷ್ಟು ದಿವಸ ನೀನು ನನ್ನನ್ನು ಅದು ಬೇಕು ಇದು ಬೇಕು ಅಂತ ಏನು ಕೇಳಿಲ್ಲ ಈಗ ಕೇಳು ಶರದಾ ನಿನಗೇನು ಬೇಕು ಕೇಳು ನಾನು ತಂದು ಕೊಡ್ತೀನಿ ನನ್ನ ಮಗನ ಮದುವೆ ಆಗಬೇಕು ನನ್ನ ಮೊಮ್ಮಕ್ಕಳ ಜೊತೆ ನಾನು ಆಡಿ ಅವರನ್ನ ಬೆಳೆಸಬೇಕು ನನ್ನ ಮಗನಿಗೆ ಕೊಡಕಾಗದೇ ಇರೋ ಪ್ರೀತಿನ ನನ್ನ ಮೊಮ್ಮಕ್ಕಳಿಗೆ ಧಾರೆ ಎರಿಬೇಕು ಅದೇ ರೀ ನನ್ನ ದೊಡ್ಡ ಆಸೆ ಶರದಾ ಇದು ನಿನ್ನ ಆಸೆ ಮಾತ್ರ ಅಲ್ಲ ನನ್ನ ಕರ್ತವ್ಯ ನನ್ನ ಗುರಿ ನಿನ್ನ ಮಗ ಯಾರನ್ನ ಇಷ್ಟಪಡ್ತಾನೆ ಹೇಳು ನನ್ನ ಶತ್ರು ಮಗಳಾದರೂ ಪರವಾಗಿಲ್ಲ ಕಾಲ್ ಹಿಡಿದು ಒಪ್ಪಿಸ್ತೇನೆ ನನ್ನ ಸೊಸೆ ಹೇಗಿರ್ತಾಳೆ ರೀ ತುಂಬಾ ಲಕ್ಷಣವಾಗಿರ್ತಾಳಲ್ವಾ ತುಂಬು ಜಡೆ ಬೊಗಸೆ ಕಣ್ಣು ಮುದ್ದು ಮುಖ ತುಂಬಾ ಸುಂದರವಾಗಿರ್ತಾಳಲ್ವಾ ನಿನ್ನ ಹಾಗೆ ಇನ್ನು ಕಲ್ಪಿಸ್ಕೋ ನಿನ್ನ ನಿನ್ನ ಸೊಸೆ ಹೇಗಿರಬೇಕು ಅಂತ ಕಲ್ಪನೆ ಮಾಡ್ಕೋ ಇಂದು ನಡೆದ ಮಹತ್ವದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಘೋಷಿಸಿದ್ದಾರೆ
ಅದರಂತೆ ಬನ್ನಿಗೋಡು ಶಾಸಕ ಪುರುಷೋತ್ತಮ ಪುನಿಗಳಡಿಯವರಿಗೆ ಸಂಪುಟದಲ್ಲಿ ಸ್ಥಾನ ದೊರಕಿದೆ. ಪುನಿಗಳಡಿಯವರಿಗೆ ಅಭಿಮಾನಿಗಳಿಂದ ಪುಷ್ಪಮಾಲೆ ಹಾಕಲು ನೂರು ನುಗ್ಗಲು. ಚಿರಿ ಪಾಪಿ, ಈ ಹಾರವನ್ನು ಅವನು ಹಾಕಬಾರದು, ಅವನು ಹೇಳಿ ಹಾಕಬೇಕು. ಆ ದೇವರ ದಯೆಯಿಂದ ನನಗೆ ಮಂತ್ರಿ ಪದವಿ ಸಿಕ್ಕಿದೆ ಪುರುಷೋತ್ತಮ. ಇಲ್ಲ ಪುರುಷೋತ್ತಮ, ಆ ದೇವರಿಗೆ ನಿಮ್ಮ ದಯೆ ಬಂದ್ರೆ ಜನರಿಗೆ ದೇವರ ನಂಬಿಕೆ ಹೋಗ್ಬಿಡುತ್ತೆ. ಇಲ್ಲ, ಹಾಗಾಗೋದಿಗೆ ನಾನು ಬಿಡಲಿಲ್ಲ. ಆ ದೇವರ ನಿಮ್ಮ ದಯೆ ತೋರಿದ್ರು ನಾನು ನನ್ನ ಮಂತ್ರಿಯಾಗದಕ್ಕೆ ಬಿಡಲಿಲ್ಲ. ಮಂತ್ರಿ ಇಲ್ಲಿ ಬರ್ಕೋದಿಗೆ ಬಿಡಲಿಲ್ಲ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸಾಹೇಬ್ರೆ, ಇಲ್ಲಿ ಮೇಲ್ಗಡೆ ಇದ್ದಾರೆ ಸರ್. ಹಾಂ, ಒಂದು ನಿಮಿಷ ನೀವು ಇಲ್ಲೇ ಕಾಯ್ತಾ ಇರಿ. ಅಪ್ಪಾಜಿ, ನಮಸ್ಕಾರ. ಅಪ್ಪಾಜಿ, ಸ್ವಂತ ಅಪ್ಪನ್ನ ಅಪ್ಪ ಅಂತ ಕರೆಯಲ್ಲ, ಇಲ್ಲಿ ಬಂದ್ಬಿಟ್ಟು ಅಪ್ಪಾಜಿ ಅಪ್ಪಾಜಿ ಅಂತಾನೆ. ನನಗೆ ಆಶೀರ್ವಾದ ಮಾಡಿ ಅಪ್ಪಾಜಿ. ಆಶೀರ್ವಾದ ಇದ್ದೇ ಇದೆ, ದೇವ್ರ ಕೃಪೆ ಇದ್ರೆ ಯಾರು ಯಾವ ಹಂತಕ್ಕೆ ಬೇಕಾದರೂ ಮೇಲೆ ಇರ್ಬೋದು. ಅರ್ಥ ಆಯಿತು ಅಪ್ಪಾಜಿ. ನಿಮ್ಮ ಭಿಕ್ಷೆ ತಾನೇ ಈ ಎಮ್ ಎಲ್ ಎ ಪದವಿ, ಮುಂದೆ ಮಂತ್ರಿ ಪದವಿ. ನಿಮ್ಮನ್ನು ಮರೆತ್ರೆ ಆ ದೇವರು ಮೆಚ್ಚುತ್ತಾನ ಅಪ್ಪಾಜಿ? ಈಗಿರೋ ರಾಜಕೀಯ ವ್ಯಕ್ತಿಗಳಲ್ಲಿ ಕೃತಜ್ಞತೆ ಅನ್ನೋದೇ ಕಮ್ಮಿ ಆಗಿಬಿಟ್ಟಿದೆ. ಏನಂತೆ ಪುರುಷೋತ್ತಮ? ಹೌದಪ್ಪಾಜಿ. ಅಲ್ಲಯ್ಯ, ನಮ್ಮ ಪಕ್ಷದ ಮುಖ್ಯಮಂತ್ರಿ ವಿಶ್ವಾಸಮತ ಯಾಚಿಸೋ ಸಂದರ್ಭದಲ್ಲಿ ನೀನೇ ಅವ್ರ ಕೈ ಕೊಡಕ್ ಹೋಗಿದ್ದಲ್ಲಯ್ಯ. ಅವೆಲ್ಲ ಹಳೆ ವಿಚಾರ, ಬಿಟ್ಬಿಡಿ ಅಪ್ಪಾಜಿ. ಈಗ ನಾನು ನಿಮ್ಮ ನಿಷ್ಠಾವಂತ ಸೇವಕ. ನಿಮಗೆ ಗೊತ್ತು ಕಳೆದ ಚುನಾವಣೆಯಲ್ಲಿ ನಾನು ಎಷ್ಟು ನಿಷ್ಠೆಯಿಂದ ಪಕ್ಷಕ್ಕೆ ದುಡಿದಿದ್ದೀನಿ ಅಂತ. ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕಣಯ್ಯ, ಆದರೂ ನೀವು ಚೆನ್ನಾಗಿ ದುಡ್ಕೊಂಡು ಇದೆಯಲ್ಲ. ಏನೇ ಆಗಲಿ ಪುರುಷೋತ್ತಮ, ನಿನ್ನ ನಿಷ್ಠೆ ಪ್ರಾಮಾಣಿಕತೆನೇ ರಾಜಕೀಯದಲ್ಲಿ ನಿನ್ನನ್ನು ಈ ಮಟ್ಟಕ್ಕೆ ಮುಂದೆ ತಂದಿರೋದು. ಮುಂದೆ ಇದೇ ಥರ ಹೆಸರು ಮಾಡು, ನಿನ್ನ ಖಾತೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ, ಸದ್ಯಕ್ಕೆ ಹೊರಡು. ಆಯಿತು ಅಪ್ಪಾಜಿ, ನಾನು ಇನ್ನು ಬರ್ತೀನಿ. ಹಾಂ, ಒಂದು ನಿಮಿಷ ಬಾಯಲ್ಲಿ ಅಪ್ಪಾಜಿ. ಮೊನ್ನೆ ಏನೋ ಪೇಪರ್ಲ್ಲಿ ಓದ್ದಾಗಿತ್ತು, ನಿನ್ನ ಶ್ರಮ ಜನರ ಆಶೀರ್ವಾದದಿಂದ ನಿನಗೆ ಮಂತ್ರಿ ಪದವಿ ಸಿಕ್ಕಿದೆ ಅಂತ ಏನೋ ಹೇಳ್ದ ನೀನು. ಏ, ಇವೆಲ್ಲ ಕೃಷ್ಣಪ್ಪನ ಕಿತಾಪತಿ ಅಪ್ಪಾಜಿ. ನಮ್ಮ ಕಮ್ಯುನಿಟಿಲಿ ತಾನೇ ಸೀನಿಯರು ಅನ್ನೋ ಅಹಂಭಾವ ಅವನಿಗೆ. ಅಪ್ಪಾಜಿ, ನಾರಾಯಣ ಸ್ವಾಮಿ ಅವರಿಗೆ ನೀವೇ ಒಂದು ಸಾರಿ ತಿಳಿ ಹೇಳಬೇಕು. ಪುರುಷೋತ್ತಮ ನೋಡಯ್ಯ, ಕೃಷ್ಣಪ್ಪ 4 ಸತಿ ಎಮ್ ಎಲ್ ಎ ಆಗಿ ಮಂತ್ರಿ ಪದವಿ ಸುಖಾನು ಅನುಭವಿಸಿ ಈಗ ನಿಮ್ಮ ಕಮ್ಯುನಿಟಿಲೆ ದೊಡ್ಡ ಲೀಡರ್ ಅಂತ ಅನ್ನಿಸ್ಕೊಳಕ್ಕೆ ಹೋಗ್ತಾ ಇದ್ದಾನೆ, ಅದಕ್ಕೆ ನೀನು ಅವನಿಗೆ. ಅಪ್ಪಾಜಿ, ಅವೆಲ್ಲ ಯಾಕೀಗ, ನಾನು ಮಾತ್ರ ಸದಾ ನಿಮ್ಮ ನೆರಳಲ್ಲಿ ಇರ್ತೀನಿ. ನಿಮ್ಮ ಋಣನ
ಯಾವಾಗ ತೀರಿಸ್ತೀನೋ ಏನೋ. ನೋಡಯ್ಯ, ರಾಜಕೀಯದಲ್ಲಿ ಯಾವತ್ತೂ ಋಣ ಇಲ್ಲ, ಎಲ್ಲ ಮುಕ್ತಿನೇ. ಗೊತ್ತಾಯ್ತಾ? ನಿನ್ನ ಕಮ್ಯುನಿಟಿಯವ್ರನ್ನ ಚೆನ್ನಾಗಿ ನೋಡ್ಕೊ, ಮುಂದೆ ಉಪಯೋಗಕ್ಕೆ ಬರುತ್ತೆ, ಈಗ ನೀನು ಹೊರಡ್ಬೋದು. ಆಯಿತು ಅಪ್ಪಾಜಿ, ನಮಸ್ಕಾರ, ನಾನೇನು ಬರ್ತೀನಿ. ನಮಸ್ಕಾರ, ನಾನೇನು ಬರ್ತೀನಿ. ಆಯ್ತು ಸರ್, ನಡೀರಪ್ಪ ಹೋಗೋಣ. ಓಹೋ, ನಮಸ್ಕಾರ ಕೃಷ್ಣಪ್ಪ ಅವ್ರಿಗೆ, ಚೆನ್ನಾಗಿದ್ದೀರಾ? ನಮಸ್ಕಾರ. ನಿನ್ನಷ್ಟು ಚೆನ್ನಾಗಿಲ್ಲ ಬಿಡಪ್ಪ. ಹಾಗೆ ಯಾಕೆ ಅಂತೀರಾ ಅಣ್ಣವರೇ? ಮತ್ತೆ ನೀನೀಗ ಮಿನಿಸ್ಟರ್ ಅಲ್ಲಪ್ಪ. ಏ ಬಿಡಿ ಕೃಷ್ಣಪ್ಪ ಅವರೇ, ನೀವು ಕಾಣದಿದ್ದು ಮಿನಿಸ್ಟರ್ಗಿರಿ ನಂದು. ಅದು ಆಗ, ಈಗ ಮಾಜಿ ಆಗಿದ್ದೀವಲ್ಲಪ್ಪ, ಬರೀ ಎಮ್ ಎಲ್ ಎ ಮಾತ್ರ. ಏ ದೊಡ್ಡವ್ರು ಆದಮೇಲೆ ಚಿಕ್ಕವ್ರು ತಾನೇ, ಅದಕ್ಕೆ ನನಗೆ ಈಗ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲಿ ದೊಡ್ಡವರು, ನಮಗೆಲ್ಲರಿಗೂ ದೊಡ್ಡವರು ಒಳಗೆ ಕುಂತಾರ. ಹೌದು ಬಿಡ್ರಿ, ದೊಡ್ಡವರು ದೊಡ್ಡ ಮನಸ್ಸು ಮಾಡಿ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನೀನು ಒಳ್ಳೆ ಕೆಲಸ ಮಾಡಿರ್ತೀಯ ಬಿಡು. ಏನೋ ನಮ್ಮ ಕಮ್ಯುನಿಟಿ ಒಳಗೆ ನಿನಗೊಂದು ಒಳ್ಳೆ ಚಾನ್ಸ್ ಸಿಕ್ಕೈತಿ, ನನಗೆ ಭಾಳ ಸಂತೋಷ ಆಯ್ತು ನೋಡಪ್ಪ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ. ನಮ್ದೇನಿಲ್ಲಪ್ಪೋ, ಎಲ್ಲ ದೊಡ್ಡವ್ರದ್ದೇ. ಅವ್ರಿಗೆ ಭಾಳ ಹತ್ರದವ್ರು ನೀವು, ನಮ್ಮ ಬಗ್ಗೆ ಆಗಾಗ ಒಂದೊಂದು ಒಳ್ಳೆ ಮಾತನ್ನು ಹೇಳ್ತಾ ಇರಿ. ಈಗ ನೀನ ಭಾಳ ಹತ್ರದವನಲ್ವಾ, ಅದಕ್ಕೆ ತಾನೇ ನನಗೆ ಕೊಡ್ಬೇಕಾಗಿರೋ ಪದವಿನ ನೀನು ಕೊಟ್ಟಿರೋದು. ಹಾಗೆಲ್ಲ ದಯವಿಟ್ಟು ಅನ್ನಬಾರ್ದು ಕೃಷ್ಣಪ್ಪರೆ. ನಾನು ಸುಮ್ಮನೆ ಹೆಸರಿಗೆ ಮಾತ್ರ ಮಂತ್ರಿ, ನಿಜವಾದ ಮಂತ್ರಿ ನೀವೇ. ನಿಮಗೇನೇನು ಕೆಲಸ ಆಗಬೇಕು ದಯವಿಟ್ಟು ನನ್ನ ಹತ್ರ ಬನ್ನಿ, ಖಂಡಿತ ನಾನು ಮಾಡಿಕೊಡ್ತೀನಿ. ಬರ್ತೀನಪ್ಪ, ಬರ್ತೀನಿ. ಎಷ್ಟಾದರೂ ನೀ ನನಗೆ ತಮ್ಮಿದ್ದಂಗ. ಹಾಂ, ನಮ್ಮ ಕಮ್ಯುನಿಟಿನ ನೀನು ಚೆನ್ನಾಗಿ ಬೆಳೆಸ್ಬೇಕು. ಅಯ್ಯೋ ಖಂಡಿತವಾಗಿಯೂ, ನಿಮ್ಮ ಆಶೀರ್ವಾದ ಇರಬೇಕು ಅಷ್ಟೇ. ನಾನಿನ್ನು ಬರಲ. ಹೋಗ್ಬಿಟ್ಟು ಬನ್ನಿ.